ಮಾನ್ಯರಿಗೆ ನಮಸ್ಕಾರ ದೇವರ ಅದ್ಭುತವಾದ ನಡೆಸುವಿಕೆಯಲ್ಲಿ ನಾವು ಇನ್ನೊಂದು ಪಾಠವನ್ನು ಕಲಿಯಲು ಈ ಈ ತೆರೆಯ ಮುಂದೆ ಕೂಡಿ ಬಂದಿದ್ದೇವೆ ದೇವರು ಕೃಪಾಮಯನು ಆತನ ದಯೆ ನಮಗೆ ದೊರಕಿದೆ ಈ ತ್ರೈಮಾಸಿಕ ನಾವು ಹೇಗೆ ಇತರರನ್ನು ಕ್ರಿಸ್ತನ ಸ್ನೇಹಿತರನ್ನಾಗಿ ಮಾಡಬಹುದು ಮತ್ತು ಈ ಮಹಾ ಕಾರ್ಯದಲ್ಲಿ ಎಂಥ ಸಂತೋಷವಿದೆ ಒಬ್ಬ ವ್ಯಕ್ತಿ ತನ್ನ ಪಾಪಗಳನ್ನು ಅರಿತು ಪಾಪಗಳನ್ನು ಬಿಟ್ಟು ದೇವರೆಡೆಗೆ ತಿರುಗುವಾಗ ಪರಲೋಕದಲ್ಲಿ ಮಹಾ ಸಂತೋಷವಿದೆ ಅಂತ ಶಾಸ್ತ್ರ ಹೇಳ್ತದೆ ಇಡೀ ಪರಲೋಕವೇ ಸಂತೋಷ ಪಡ್ತದೆ ಈಗ ಈ ಸಂತೋಷದಲ್ಲಿ ನನಗೂ ತಮಗೂ ಭಾಗ ಇದೆ ಅಂತ ಯೇಸು ಸ್ವಾಮಿಯವರು ಅವರ ಗ್ರಂಥದಲ್ಲಿ ಹೇಳಿ ಈ ತ್ರೈಮಾಸಿಕದಿಂದ ನಾವು ದೇವರ ಈ ಕಾರ್ಯದಲ್ಲಿ ಅಂದರೆ ಇತರರನ್ನು ಸ್ವಾಮಿಯ ಬಳಿಗೆ ತರುವ ಕಾರ್ಯದಲ್ಲಿ ತೊಡಗಿ ಮಹಾನ್ ಸಂತೋಷವನ್ನು ನಾವು ಅನುಭವಿಸಬೇಕೆಂಬುದನ್ನು ನಾವು ಮನಗಂಡಿದ್ದೇವೆ ದೇವರು ಆ ದಿಕ್ಕಿನಲ್ಲಿ ನಮ್ಮನ್ನು ನಡೆಸಲಿ ಇವತ್ತಿನ ಪಾಠ ಯೇಸುವಿನ ಕಥೆಯನ್ನು ಹಂಚಿಕೊಳ್ಳುವುದು ಸೊ ಇಡೀ ಸುವಾರ್ತೆಯಲ್ಲಿ ಒಂದೊಂದು ಭಾಗಗಳನ್ನು ನಾವು ಪ್ರತಿ ವಾರ ನೋಡ್ತಾ ಇದ್ದೇವೆ ನಾವು ಸುವಾರ್ತೆ ಅನ್ನುವಾಗ ಯೇಸುವಿನ ಕಥೆಯನ್ನು ಹಂಚಿಕೊಳ್ಳದಿದ್ದರೆ ಕಷ್ಟ ಇದೆ ಹೌದಲ್ಲ ಈ ವಾಕ್ಯ ಪ್ರಧಾನ ವಾಕ್ಯ ನಮಗೆ ಒಂದು ವ್ಯೋಹನ ಐದು ಹದಿಮೂರರಿಂದ ಬಂದಿದೆ ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ ದೇವರ ಮಗ ಯೇಸು ಸ್ವಾಮಿ ದೇವರು ತನ್ನ ಅಪಾರವಾದಂಥ ಪ್ರೀತಿಯಲ್ಲಿ ನಮಗೆ ಆತನ ಏಕಮಾತ್ರ ಪುತ್ರನನ್ನು ಕೊಟ್ಟು ಈ ಪುತ್ರನು ನಮ್ಮ ಪರವಾಗಿ ಶಿಲುಬೆಯನ್ನು ಏರಿ ಪ್ರಾಣ ತೆತ್ತು ಆ ಪ್ರೀತಿ ಎಷ್ಟು ಶ್ರೇಷ್ಠ ಅನ್ನುವಂಥದ್ದನ್ನು ತೋರಿಸಿಕೊಟ್ರು ಯುಹಾನ ಸ್ವಾಮಿಯ ಆಪ್ತ ಶಿಷ್ಯ ಮೊದಲು ಮೊದಲು ತನ್ನ ಸಹೋದರನೊಂದಿಗೆ ಕೆಲವು ಒರಟಾದ ಸ್ವಭಾವಗಳಿತ್ತು ಆದರೆ ಸ್ವಾಮಿಯ ಜೊತೆಗೆ ನಿಕಟವಾದಂತೆಲ್ಲ ಈ ಒರಟುತನಗಳು ಹೋಗಿ ಎಲ್ಲ ಒಳ್ಳೆಯತನಗಳು ಇವರಲ್ಲಿ ಬಂದವು ಅಷ್ಟೇ ಅಲ್ಲ ದೇವರ ಪ್ರೀತಿಯನ್ನು ಹೆಚ್ಚು ಹೆಚ್ಚಾಗಿ ಈ ಶಿಷ್ಯರು ಅರ್ಥ ಮಾಡಿಕೊಂಡರು ಯುಹಾನನು ಯವನಸ್ಥನಾಗಿ ಸ್ವಾಮಿಯ ಸಮೀಪವಿದ್ದದರಿಂದ ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಂಡು ನಮಗೆ ದೇವರ ಪ್ರೀತಿ ಎಷ್ಟು ಶ್ರೇಷ್ಠ ಅನ್ನೋದನ್ನು ತಿಳಿಸಿ ಕೊಡ್ತಿದ್ದಾನೆ ಈ ಪ್ರೀತಿ ನಮ್ಮೆಲ್ಲರ ಹೃದಯಗಳನ್ನು ಆಳ್ಬೇಕು ನಾವು ಅವನನ್ನು ಪ್ರೀತಿಸಬೇಕು ಪಾಠದಲ್ಲಿ ಮುಂದೆ ಬರೆಯೋಣ ಈ ಈ ಹಿಂದೆ ಹೇಳಿದ ಹಾಗೆ ಸುವಾರ್ತೆಗೆ ಬಹಳ ದೊಡ್ಡ ಪುರಾವೆ ಒಂದು ಸಾಕ್ಷಿ ಏನೆಂದರೆ ಈ ಸುವಾರ್ತನೆಗ ಸುವಾರ್ತೆಗನುಗುಣವಾಗಿ ಬದುಕುವಂಥ ಒಂದು ಜೀವ ಅಥವಾ ವ್ಯಕ್ತಿ ಇದರ ವಿರುದ್ಧವಾಗಿ ಯಾರೂ ವಾದ ಮಾಡಲಿಕ್ಕೆ ಆಗೋದಿಲ್ಲ ಈಗ ನಾವು ನನ್ನ ಧರ್ಮ ಅಥವಾ ನಾನು ತಿಳಿದಂಥದ್ದು ನಿಜ ಸತ್ಯ ಅಂತ ವಾದ ಮಾಡಿದರೆ ಇನ್ನೊಬ್ಬರು ಕೂಡ ಅದೇ ರೀತಿಯಲ್ಲಿ ನಮ್ಮೊಂದಿಗೆ ವಾದ ಮಾಡ್ಬೋದು ಧರ್ಮಶಾಸ್ತ್ರದ ಬಗ್ಗೆ ವಾದ ಮಾಡ್ಬೋದು ಅನೇಕ ಪ್ರಶ್ನೆಗಳನ್ನು ಅವರು ನಮಗೆ ಕೇಳಬೋದು ಆದರೆ ನೀವು ಅರ್ಥ ಮಾಡಿಕೊಂಡಂತೆ ನಮಗೆ ಅನೇಕ ಸಾರಿ ನಮ್ಮ ಸ್ಮರಣೆಗೆ ಈ ಬರಹಗಾರರು ತರುವಂತೆ ಒಬ್ಬ ವ್ಯಕ್ತಿ ಸುವಾರ್ತಿಕ ಕ್ರೈಸ್ತ ವ್ಯಕ್ತಿ ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು ಕ್ರಿಸ್ತನ ತತ್ವಗಳಿಗೆ ಅನುಗುಣವಾಗಿ ತಮ್ಮ ಬದುಕುಗಳನ್ನು ನಡೆಸಿದರೆ ಅದರಂಥ ಸುವಾರ್ತೆ ಬೇರೊಂದಿಲ್ಲ ಅದಕ್ಕೆ ವಿರುದ್ಧವಾಗಿ ಯಾರೂ ವರ್ತಿಸಲಿಕ್ಕೆ ಆಗೋದಿಲ್ಲ ಹೌದು ಕರ್ತನು ನಿಮಗೆ ಮಾಡಿರುವ ಕಾರ್ಯಗಳು ನಿಮ್ಮ ಅನುಭವದ ಯೇಸುವಿನೊಡನೆಯ ಸಂಬಂಧದ ಸಾಕ್ಷಿ ಹೇಳಿದರೆ ಯಾರೂ ವಿರೋಧಿಸಲಿಕ್ಕೆ ಆಗೋದಿಲ್ಲ ಒಂದು ಸಣ್ಣ ದೃಷ್ಟಾಂತವನ್ನು ಕೂಡ ನಾನು ತಮಗೆ ಹೇಳಬೇಕು ಇದು ನಿಜವಾಗಲೂ ನಡೆದಂಥದ್ದು ದಯವಿಟ್ಟು ನಾನು ಹೆಸರುಗಳನ್ನು ಹೇಳಲಿಕ್ಕಿಲ್ಲ ಬಹಳ ಸೂಕ್ಷ್ಮವಾದಂಥ ವಿಷಯ ಒಂದು ಹಳ್ಳಿಗೆ ಹೋಗಿ ನಾವು ನಮ್ಮ ಬೋಧಕರು ಸುವಾರ್ತೆಯನ್ನು ಸಾರ್ತಾ ಇದ್ದರು ಇದು ಮರಾಠಹಳ್ಳಿ ಇವರೆಲ್ಲರೂ ಬಹಳ ಧರ್ಮವಾದಿಗಳು ನಮ್ಮ ಹಿಂದಿನ ಧರ್ಮಕ್ಕೆ ಇವರು ಸೇರಿದಂಥವರು ಇಲ್ಲಿ ಹೋಗಿ ಈ ಬೋಧಕರು ಅಲ್ಲಿ ಸ್ನೇಹ ಬೆಳೆಸಿ ಅಲ್ಲಿರ್ತಕ್ಕಂಥ ಗೊತ್ತಿರುವ ಕೆಲವರು ಅವರೊಂದಿಗೆ ಒಂದು ದೇವಾಲಯ ಪ್ರತಿಷ್ಠ ದೇವರ ದೇವಾಲಯದ ಮುಂದೆನೇ ಇವರು ಈ ಕೂಟಗಳನ್ನು ಸಣ್ಣ ಪ್ರಮಾಣದಲ್ಲಿ ನಡೆಸ್ತಾಯಿದ್ರು ಆ ಹಳ್ಳಿಯಲ್ಲಿ ಕೆಲವರಿಗೆ ಇದು ಆಗಲಿಲ್ಲ ಅವರು ಸಮೀಪದ ಪಟ್ಟಣದಲ್ಲಿಯ ಜನರಿಗೆ ಹೇಳಿದರು ಪಟ್ಟಣದವರು ದೊಡ್ಡ ಅಧಿಕಾರಿಗಳಿಗೆ ಹೇಳಿದರು ಇದು ಎಲ್ಲಿವರೆಗೆ ಹೋಯಿತು ಅಂತಂದರೆ ಜಿಲ್ಲಾಧಿಕಾರಿಗಳವರೆಗೂ ಹೋಯಿತು ಈಗ ಅಂಥವರೆಲ್ಲ ವಿದ್ಯಾವಂತರು ಅವರಿಗೆ ತಿಳಿದಿರ್ತದೆ ಅವರು ತಕ್ಷಣ ಅವರ ಕೆಳಗಿನ ಅಧಿಕಾರಿಗಳನ್ನು ವಿಚಾರಣೆಗಾಗಿ ಕಳಿಸಿದರು ಅವರು ಬಂದು ಇಲ್ಲಿ ವಿಚಾರ ಮಾಡುವಾಗ ನಮ್ಮ ಬೋಧಕರು ಅವರಿಗೆ ತಿಳಿದಂಥ ವಿಷಯಗಳನ್ನು ಹೇಳಿದರು ಅವರು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ ಗ್ರಾಮ ಅಭಿವೃದ್ಧಿ ಜನ ಸಾಮಾಜಿಕ ಅಭಿವೃದ್ಧಿ ಇವರ ಕಾರ್ಯ ಅಂತ ಎಲ್ಲ ಹೀಗೆ ನಡೆಯುವಾಗ ಅವರು ಈ ಅಪವಾದವನ್ನು ಮೇಲೆ ಹಾಕಿದರು ಏನು ಇವರು ಕ್ರಿಶ್ಚಿಯನ್ರು ನಮ್ಮನ್ನು ಕ್ರಿಶ್ಚನ್ರನ್ನು ಮಾಡಲಿಕ್ಕೆ ಬಂದಿದ್ದಾರೆ ಇವ್ರನ್ನ ನೀವು ಖಂಡಿತ ಅರೆಸ್ಟ್ ಮಾಡಬೇಕು ಅಂತ ಅಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವೃದ್ಧ ಗೌರವಯುತ ಬಡ ಮಹಿಳೆ ಮುಂದೆ ಬಂದು ಹೇಳಿದ್ದೇನೆಂದರೆ ನೋಡ್ರಪ್ಪ ಹಿರಿಯರೇ ಅಧಿಕಾರಿಗಳನ್ನು ಉದ್ದೇಶಿಸಿ ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ದೆವ್ವ ಹಿಡಿದಿತ್ತು ನಾನು ಎಲ್ಲ ದೇವರುಗಳಿಗೆ ಹೋದೆ ಎಲ್ಲ ಚೀಟಿ ಚಪಾತಿ ಮಾಡಿ ಕಟ್ಟಿದೆ ದೆವ್ವ ಹೋಗಲಿಲ್ಲ ಆದರೆ ಇವರು ಬಂದು ಪ್ರಾರ್ಥನೆ ಮಾಡಿ ಆ ದೇವವನ್ನು ಬಿಡಿಸಿದ್ದಾರೆ ಈಗ ಈ ದೇವರ ಹೆಸರಿನಲ್ಲಿ ನನಗೆ ಒಳ್ಳೆಯದಾಗಿದೆ ಯಾಕೆ ನಾನು ಇವರನ್ನು ಕರೆಯಿಸಿಕೊಂಡು ಇನ್ನೂ ಹೆಚ್ಚಾಗಿ ನಾನು ಕಲಿಬಾರದು ಇನ್ನೂ ಇತರರು ಕಲಿತರೆ ಒಳ್ಳೇದಲ್ಲ ಅಂತ ಹೇಳಿದಾಗ ಅಧಿಕಾರಿಗಳು ಸ್ತಬ್ಧರಾಗಿ ಕುಳಿತುಕೊಂಡ್ರಂತೆ ಜನರು ಬಾಯಿ ಮುಚ್ಚಿದ್ರು ಏನು ಅವರಿಗೆ ಹೇಳಲಿಕ್ಕೆ ಅವಳ ಅನುಭವ ನಾನು ಹೀಗಿದ್ದೆ ಹಿಂದೆ ನಾನು ಬದುಕಿತ್ತು ಆದರೆ ಈಗ ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ ಆತನು ಒಳ್ಳೆಯದನ್ನು ಮಾಡಿದನು ಅವರೆಲ್ಲರೂ ಬೋಧಕರಿಗೆ ಏನೂ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಆದರೆ ಅವರನ್ನು ಎಚ್ ಉದ್ದೇಶಿಸಿ ಎಚ್ಚರಿಕೆ ಹೇಳಿ ಬಿಟ್ಟು ಬಿಟ್ಟು ಹೋದರು ಇದು ಒಂದು ಸಾಕ್ಷಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಯಾರಿಗೂ ಸಾಕ್ಷಿ ಕೊಡುವುದು ಎಂದರೆ ಏಸು ಕ್ರಿಸ್ತನ ಬಗ್ಗೆ ತಿಳಿದಿರುವುದನ್ನು ಹಂಚಿಕೊಳ್ಳುವುದು ನಮ್ಮ ಸಾಕ್ಷಿ ನಾವು ತಿಳಿದಿರುವುದೇ ಸತ್ಯ ಸರಿ ಎಂದು ಸಾಬೀತುಪಡಿಸುವ ವಾದವಾದರೆ ಯಾರೂ ಸಂದೇಶವನ್ನು ಕೇಳುವುದಿಲ್ಲ ಹೃದಯದಲ್ಲಿ ಆತನ ಕೃಪೆಯಿಂದ ಮಾರ್ಪಟ್ಟು ಕ್ರಿಸ್ತನ ಕೃಪೆಯಿಂದ ಮಾರ್ಪಟ್ಟು ಆತನ ಪ್ರೀತಿಗೆ ಮೋಹಗೊಂಡು ಆತನ ಸತ್ಯದಿಂದ ಬೆರಗಾಗಿ ಹೃದಯ ಸಾಕ್ಷಿಯನ್ನು ಹೇಳುವುದಾದರೆ ಕೇಳುವವರ ಮನಸ್ಸಿನ ಮೇಲೆ ಬದಲಾವಣೆ ಮಾಡುವ ಸತ್ಯ ಪರಿಣಾಮ ಬೀರುತ್ತದೆ ಒಳ್ಳೆಯ ಮಾತು ಅನೇಕ ವಿಷಯಗಳಿಲ್ಲಿದೆ ನೋಡೋಣ ಒಂದೊಂದಾಗಿ ಮೊದಲನೇದು ನಾವು ಇತರರಿಗೆ ಸಾಕ್ಷಿ ಕೊಡುವ ಒಂದು ಮೂಲ ಏಸು ನಾವು ಸಾಕ್ಷಿ ಕೊಡುವ ಮೂಲ ಏಸು ಅಂದರೆ ಯೇಸು ಸ್ವಾಮಿಯ ಮೇಲೆ ಎಲ್ಲವೂ ಹೆಣೆಯಲ್ಪಟ್ಟಿದೆ ಎಲ್ಲವೂ ನಿರ್ಮಿಸಲ್ಪಟ್ಟಿದೆ ನಮ್ಮ ಬದುಕು ನಮ್ಮ ಸಭೆ ದೇವರ ರಾಜ್ಯ ಎಲ್ಲ ಗುಣಗಳು ಈ ರಾಜ್ಯದ ಗುಣಗಳು ಆತನ ಗುಣದ ಮೇಲೆ ಆತನ ವ್ಯಕ್ತಿತ್ವದ ಮೇಲೆ ಆತನ ಸ್ವಭಾವದ ಮೇಲೆ ಸ್ವಾಮಿ ಶ್ರೇಷ್ಠನು ಕ್ರೈಸ್ತರಾಗಿ ನಮ್ಮ ಕಥೆಯನ್ನು ನಾವು ಹೇಳಬೇಕಂತೇವೆ ಆದರೆ ಕ್ರಿಸ್ತನ ಕಥೆಯನ್ನು ಹೇಳೋದು ಬಹಳ ಅತ್ಯುತ್ತಮವಾದಂಥ ಒಂದು ಕಾರ್ಯ ಎಫೆಸದವರಿಗೆ ಎರಡು ಒಂದರಿಂದ ಹತ್ತರಲ್ಲಿ ಏನು ನೋಡ್ತೇವೆ ನಾವು ಅಂತಂದರೆ ಇಲ್ಲಿ ಎರಡು ಎರಡನೇ ಒಂದರಿಂದ ಮೂರನೇ ವಚನ ಅಪರಾಧ ಪಾಪ ಅವಿಧೇಯತೆಯಿಂದ ಸತ್ತವರು ನಾವು ಶರೀರ ಭಾವದ ಆಸೆಗಳಿಗೆ ಒಪ್ಪಿಸಿಕೊಟ್ಟವರು ದೇವರ ಕೋಪಕ್ಕೆ ಗುರಿಯಾದವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಆತನ ಕೋಪಕ್ಕೆ ಗುರಿಯಾಗಿದ್ದೇವೆ ಆದರೆ ಕ್ರಿಸ್ತನ ಮೂಲಕ ಏನಾಗಿದೆ ಕ್ರಿಸ್ತನ ಮೂಲಕ ನಾವು ಬದುಕುವವರಾಗಿದ್ದೇವೆ ಆತನು ನಮ್ಮನ್ನು ಸತ್ತವರೊಳಗಿಂದ ಎಬ್ಬಿಸಿ ಪರಲೋಕದವರನ್ನಾಗಿ ಆತನು ಮಾಡಿದ್ದಾನೆ ನಂಬಿಕೆ ಮೂಲಕ ರಕ್ಷಣೆ ನಮ್ಮದಾಗಿದೆ ಈಗ ಈ ಒಂದು ಕಾರ್ಯ ಯೇಸು ಸ್ವಾಮಿಯವರ ಮೂಲಕವೇ ಮಾತ್ರ ಆಗಲು ಸಾಧ್ಯ ಆದ್ದರಿಂದ ಯೇಸು ಸ್ವಾಮಿಯನ್ನು ನಾವು ಪ್ರಧಾನ ವ್ಯಕ್ತಿಯನ್ನಾಗಿ ಇಟ್ಟುಕೊಂಡು ಮುಂದೆ ಹೋಗುವಂಥದ್ದು ಬಹಳ ಉತ್ತಮ ಎಂಥ ಬೆರಗುಗೊಳಿಸುವ ಒಂದು ಬದಲಾವಣೆ ಕ್ರಿಸ್ತನ ಅರಿಯುವ ಪೂರ್ವದಲ್ಲಿ ಹೀಗೋ ಇದ್ದೀವಿ ಹೊಲಸಾಗಿದ್ದೀವಿ ಮನಸ್ಸಿನ ಕೆಟ್ಟತನ ನಮ್ಮನ್ನು ಆಳ್ತಾ ಇತ್ತು ಸೈತಾನನು ನಮ್ಮ ಒಡೆಯನಾಗಿದ್ದ ನಮ್ಮ ಆರಾಧನೆಯನ್ನು ಸ್ವೀಕರಿಸ್ತಾ ಇದ್ದ ನಮ್ಮನ್ನು ಕೊಂದು ಹಾಕಿಬಿಟ್ಟಿದ್ದ ಈ ಲೋಕದ ಆಕರ್ಷಣೆಯ ಅನ್ನ ತೋರಿಸಿ ಕೆಲವು ಕ್ಷಣಿಕ ತೃಪ್ತಿ ನೀಡುವಂಥವುಗಳನ್ನು ಕೊಟ್ಟು ಗೆದ್ದು ಹೇಗೊಂಡು ನಮ್ಮನ್ನು ಕೊಲ್ಲಬೇಕಂತ ಇರುವಂಥವನು ನಮ್ಮನ್ನು ಹಂತ ಹಂತವಾಗಿ ಕೊಲ್ತಾ ಹೋಗ್ತಾನೆ ಆದರೆ ಯೇಸು ಸ್ವಾಮಿ ಬಂದು ನಮ್ಮನ್ನು ರಕ್ಷಿಸಿದ್ದಾರೆ ನಾವು ಜೀವಂತವಾಗಿದ್ದೇವೆ ಆ ಆತನ ಕೃಪೆಯಿಂದ ಆತನ ದಯೆಯಲ್ಲಿ ಏಸು ಕ್ರಿಸ್ತನು ನಮ್ಮನ್ನು ಹೊಸಬರನ್ನಾಗಿ ಮಾಡಿದ್ದಾನೆ ಹೊಸ ಅರ್ಥ ನಮ್ಮ ಬದುಕಿಗೆ ಬಂದಿದೆ ಎಫೆಸದವರಿಗೆ ಎರಡು ಹತ್ತರಲ್ಲಿ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಈಗ ಯೇಸು ಕ್ರಿಸ್ತನನ್ನು ಅರಿತಂಥವರು ಯಾರು ಹೊಲಸಾದ ಹೊಲೆಯ ಸ್ವಭಾವಗಳನ್ನು ಹೊಂದಿರಬಾರ್ದು ಕೆಲವರು ನಾಮಕಾವಸ್ಥೆ ಕ್ರೈಸ್ತರಾದಂಥವರು ತಮ್ಮದೇ ಆದಂಥವುಗಳನ್ನ ರೂಢಿ ಮಾಡ್ತಾರೆ ಬಹಳ ಗಂಭೀರ ಒಳ್ಳೆಯದಲ್ಲ ಅಹಿತಕರ ಕ್ರಿಸ್ತನಿಗೆ ನಾವು ಅವಮಾನ ತರ್ತೇವೆ ಹೀಗಾಗಿ ನಮಗೆ ಏನು ಸಿಗ್ಬೇಕು ಆಶೀರ್ವಾದ ಅವುಗಳು ಸಿಕ್ಕೋದೆ ನಮಗೆ ಆಶೀರ್ವಾದವಾಗಬೇಕಾದ್ರೆ ಕ್ರಿಸ್ತನ ರೀತಿ ನಾವು ಸತ್ಕ್ರಿಯೆಗಳಲ್ಲಿ ತೊಡಗಬೇಕು ಸದ್ಗುಣಿಗಳಾಗಿರಬೇಕು ಶುದ್ಧರಾಗಿರಬೇಕು ಮನಸ್ಸು ಮಲಿಗೆ ಆಗಿರಬೇಕಂತೆ ಹಾಗೆ ದೇವರ ಆಜ್ಞೆಗಳು ಇಲ್ಲಿ ತುಂಬಿರಬೇಕು ನಮ್ಮನ್ನು ನೋಡುವಂಥವರು ಇವರು ಇಷ್ಟು ಮನೋಹರವಾಗಿ ಕಾರ ಕಾಣ್ತಾರಲ್ಲಪ್ಪ ಅಣ್ಣಬೇಕು ಅದಕ್ಕಾಗಿ ದೇವರ ವಾಕ್ಯಗಳನ್ನು ನಾವು ಕಲಿಯುವಂಥದ್ದು ಇದು ಒಂದು ಒಳ್ಳೆಯ ಸಾಕ್ಷಿ ನಾವು ನಮ್ಮ ಬಾಯಿಯಿಂದಲೂ ಈ ಅಂಶಗಳನ್ನು ಹೇಳ್ತಾ ಹೋಗ್ಬೋದು ಎರಡನೇದು ವೈಯಕ್ತಿಕ ಸಾಕ್ಷಿಯ ಮಾರ್ಪಡಿಸುವ ಬಲ ಅಂದರೆ ಕ್ರಿಸ್ತನು ನನಗೇನು ವೈಯಕ್ತಿಕವಾಗಿ ಮಾಡಿದ್ದಾನೆ ಇದನ್ನು ನಾವು ಹೇಳಬೇಕು ಕೆಲವು ದೃಷ್ಟಾಂತಗಳಿದೆ ಈ ಯೋಹಾನ ಯಾಕೋಬರ ಬಗ್ಗೆ ನಾನು ಹೇಳಿದೆ ಈಗಾಗಲೇ ಇವರು ಯೇಸು ಸ್ವಾಮಿಯೊಂದಿಗೆ ಸಮಾರ್ಯದ ಪ್ರಾಂತ್ಯದಲ್ಲಿ ದಾಟಿ ಬರುವಾಗ ಅಲ್ಲಿ ಕತ್ತಲಾಯಿತು ಒಂದು ಸ್ಥಳದಲ್ಲಿ ಅವರು ಇರಬೇಕಾಯ್ತು ಅವರಿಗೆ ಯಾರೂ ಈ ರಾತ್ರಿ ತಂಗಲು ಸ್ಥಳ ಕೊಡಲಿಲ್ಲ ಅದಕ್ಕೆ ಇವರಿಬ್ಬರು ಕೋಪದಿಂದ ಏನೆಂದರೂ ನಾವು ಆಕಾಶದಿಂದ ಬೆಂಕಿಯನ್ನು ಕರೆಸಿ ಇವರನ್ನು ಸುಡು ಹಾಗೆ ಮಾಡೋಣ ಸ್ವಾಮಿ ಅಂತ ಸ್ವಾಮಿಗೆ ಹೇಳಿದರು ಸ್ವಾಮಿ ಹೇಳಿದ್ದು ಅವರನ್ನು ಗದರಿಸಿ ಅವರಿಗೆ ಪ್ರೀತಿಯನ್ನು ತೋರಿಸಿ ಅವರನ್ನು ಅಲ್ಲಿಂದ ಆತನು ಕರೆದುಕೊಂಡ ಮುಂದೆ ಸಾಗಿದ ಅಂತ ಅವರನ್ನು ಶಿಕ್ಷಿಸುವ ಒಂದು ಮನಸ್ಸಿನ ಸ್ಥಿತಿಯಲ್ಲಿ ಯೇಸು ಸ್ವಾಮಿ ಇರಲಿಲ್ಲ ಯಾರನ್ನು ಶಿಕ್ಷಿಸಬೇಕು ಅನ್ನುವಂಥದ್ದು ಅವನ ಉದ್ದೇಶವಲ್ಲ ಆದರೆ ನಿಯಮಗಳನ್ನು ಮಾಡಿ ಇಟ್ಟಿದ್ದಾನೆ ನಾವು ಬೇಕು ಬೇಕಂತ ತಪ್ಪುಗಳನ್ನು ಮಾಡುವುದಾದರೆ ಅಶುದ್ಧ ಬದುಕನ್ನು ಜೀವಿಸೋದಾದರೆ ಶಿಕ್ಷೆಯನ್ನು ನಾವೇ ತಂದುಕೊಳ್ತೇವೆ ಅದು ಸ್ವಾಭಾವಿಕ ನಿಯಮದ ಫಲ ಸ್ವಾಭಾವಿಕ ಬದುಕು ಇಲ್ಲಿ ಒಂದು ಯುಹಾನ ಒಂದು ಒಂದರಿಂದ ನಾಲ್ಕು ದೇವರು ಪ್ರೀತಿಮಯನು ಅವನನ್ನು ನಂಬುವವರೆಲ್ಲರೂ ಆತನ ಮಕ್ಕಳು ಪ್ರೀತಿಯೇ ಅದರ ಗುರುತು ಅಂತ ನಾವು ನೋಡ್ತೇವೆ ಆ ದೇವರ ಸರ್ಕಾರಕ್ಕೆ ಒತ್ತಾಯದ ನಿಯಮವಿಲ್ಲ ಇದು ಸೈತಾನನ ನಿಯಮ ಒತ್ತಾಯ ಮಾಡಿ ಜನರನ್ನು ಹಾಗೆ ಹೀಗೆ ಮಾಡಿಸುವಂಥದ್ದು ಕೆಲವೊಂದು ಸಾರಿ ಸಭೆಗಳು ಹೀಗೆ ಮಾಡುವಾಗ ಅವರು ದೇವರ ಜನರು ಸೈತಾನನ ಜನರು ಪ್ರೀತಿಯಿಂದ ನಾವು ಕೆಲವು ಸಾರಿ ಸದಸ್ಯರಿಗೆ ಆಜ್ಞೆಗಳನ್ನು ಮೀರಿ ನಡಿಬಾರ್ದು ಅಂತ ಹೇಳ್ಬೋದು ಅಲ್ಲಲ್ಲಿ ಸ್ವಲ್ಪ ಬೇಲಿಗಳನ್ನು ಹಾಕ್ಬೋದು ಆದರೆ ಒತ್ತಾಯದಿಂದ ಅವರನ್ನು ಮಣಿಸ್ಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಹೃದಯಾಂತರಾಳದಿಂದ ನಾನು ಹೀಗೆ ನಡ್ಕೊಳ್ತೇನೆ ಅಂತ ಒಪ್ಕೊಂಡು ತನ್ನನ್ನು ಕ್ರಿಸ್ತನಿಗೆ ಸಮರ್ಪಿಸಿ ನಡಿಬೇಕು ಇದು ತಾನೇ ಕ್ರಿಸ್ತನಿಗೆ ಬೇಕು ಅದು ಆತನ ಸರ್ಕಾರದ ನಿಯಮ ದೇವರ ಪ್ರೀತಿ ಮಾರ್ಪಡಿಸುತ್ತದೆ ಅದು ನಮ್ಮ ಬದುಕು ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಮೂರನೇದಾಗಿ ನಾವು ನೋಡ್ತೇವೆ ಕ್ರಿಸ್ತನ ಕತೆಯನ್ನು ಹೇಳುವುದು ಏಸುವಿನ ಕಥೆಯನ್ನು ಹೇಳುವುದು ಯೇಸು ಸ್ವಾಮಿ ಈ ಸೇವೆಯನ್ನು ಮಾಡಲು ಕಳಿಸಿದ ಮೊದಲ ಸುವಾರ್ಥಿಕರು ಯಾರು ಯೋಚನೆ ಮಾಡಿ ಯಾರು ಮೊದಲ ಸುವಾರ್ಥಿಕರು ಶಿಷ್ಯರನ್ನು ಕಳಿಸಿದನ ಅಥವಾ ಮತ್ತೆ ಯಾರನ್ನಾದರೂ ಕಳಿಸಿದನ ಅವನು ಪರಲೋಕದಿಂದ ಇಲ್ಲಿಗೆ ಸಾಕ್ಷಿ ಕೊಡ್ಲಿಕ್ಕೆ ಬಂದ ಅಂತ ಕೆಲವು ವಿದ್ವಾಂಸರು ಹೇಳ್ತಾರೆ ಯೇಸು ಸ್ವಾಮಿ ನಿಜ ಈಗ ಯೇಸು ಸ್ವಾಮಿ ಯಾರನ್ನು ಕಳಿಸಿದರು ನಾವು ಇಲ್ಲಿ ಕತೆಗಳನ್ನು ನೋಡುವಾಗ ಹುಚ್ಚರು ಅಂದರೆ ಸರಿಯಾದ ತಿಳುವಳಿಕೆ ಇಲ್ಲದವರು ದೆವ್ವ ಹಿಡಿದವರು ಬದಲಾ ಯಾದ ಕ್ಷಲ ಕೆಲ ಕ್ಷಣಗಳಲ್ಲಿಯೇ ಒಂದು ರೀತಿ ಇದ್ದಂಥವರು ಬದಲಾವಣೆ ಆದ ತಕ್ಷಣ ಈ ಶ್ರೇಷ್ಠ ಕರ್ತವ್ಯಕ್ಕೆ ಇವರು ಕಾಲಿಟ್ರು ಮತಾಯ ಎಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಮಾರ್ಕ್ ಐದು ಒಂದರಿಂದ ಐದರಲ್ಲಿ ಇಲ್ಲಿ ಕೆಲವು ವ್ಯಕ್ತಿಗಳ ಕತೆ ಇದೆ ಇದನ್ನು ನೀವು ಓದಬೇಕು ನೀವು ಓದಬೇಕು ಈ ವ್ಯಕ್ತಿಗಳು ದೆವ್ವ ಹಿಡ್ದಂಥವ್ರು ಮತಾಯ ಎಂಟು ಇಪ್ಪತ್ತೆಂಟರಿಂದ ಮೂವತ್ತ ನಾಲ್ಕರಲ್ಲಿ ಈ ಕತೆ ಇದೆ ಯೇಸು ಸ್ವಾಮಿ ತಮ್ಮ ಬೋಟನ್ನು ಇಳಿದು ಈ ಕಡೆಗೆ ಬಂದಾಗ ಗದರೇಣರ ಸೀಮೆಗೆ ಬಂದರು ಅಲ್ಲಿ ಇಬ್ಬರು ದೆವ್ವ ಹಿಡಿದವರು ಸಮಾಧಿಯ ಗವಿಯಿಂದ ಹೊರ ಬಂದ್ಬಿಟ್ರು ಬಹುಶಃ ಇವ್ರ ಮೇಲೆ ಬೀಳಲಿಕ್ಕೆನೇ ಬಂದರು ಭಾಳ ಉಗ್ರವಾದಂಥ ದೆವ್ವಗಳು ಇವರಲ್ಲಿದ್ದವು ದಂಡುಗಳಿದ್ದವು ಜನರು ಆ ದಾರಿಯಲ್ಲಿ ನಡೆಯೋ ನಡೆದು ಹೋಗೋದನ್ನು ಬಿಟ್ಟಿದ್ರು ಯಾಕೆ ಹೇಳಿ ಇವರು ಅವರನ್ನು ಆಕ್ರಮಿಸ್ತಿದ್ರು ಅವ್ರ ಮೇಲೆ ಬೀಳ್ತಿದ್ರು ಹೊಡಿತಿದ್ರು ಎಡ್ದಾಡ್ತಿದ್ರು ಹಿಂಸೆ ಮಾಡ್ತಿದ್ರು ತಮ್ಮಣ್ಣು ಕೂಡ ಇವರು ಹಿಂಸೆ ಮಾಡ್ಕೊಳ್ತಿದ್ರು ಇವ್ರನ್ನ ನೋಡಿದ್ರೇ ಭಯ ಆಗ್ತಿದ್ರು ಇಂಥ ದೆವ್ವ ಇವರು ಇವರಿಂದ ಆ ದಂಡು ದೇವಗಳನ್ನು ಸ್ವಾಮಿ ಬಿಡಿಸಿದ ಕಥೆ ಸಂಕ್ಷಿಪ್ತ ಮಾಡೋಣ ಅವು ಹಂದಿಗಳೊಳಗೆ ಹೊಕ್ಕು ಬಿದ್ದುವು ಹಂದಿಕಾಯವರು ಹೋಗಿ ಊರೊಳಗೆ ಅವ್ರ ಸಾಹುಕಾರರಿಗೆ ಹೇಳ್ಬಿಟ್ರು ಹೀಗಾಗಿದೆ ಅಂತ ಅವರು ಯೇಜು ಸ್ವಾಮಿ ಬಳಿಗೆ ಬಂದು ನೋಡಲಾಗಿ ಈ ದೆವ್ವ ಹಿಡಿದಂಥವರು ಆತನ ಪಾದಗಳ ಕೆಳಗೆ ಸಾಧು ಜನರಾಗಿ ಸಭ್ಯರಾಗಿ ಕುಳಿತು ಸ್ವಾಮಿಯ ವಾಕ್ಯಗಳನ್ನು ಆಸಕ್ತಿಯಿಂದ ಕೇಳ್ತಾ ಇದ್ರು ಎಂಥ ಬದಲಾವಣೆ ಎಂಥ ಮಾರ್ಪಾಡು ಇದು ಯೇಸು ಸ್ವಾಮಿಯ ಪ್ರೀತಿಯಿಂದ ಮಾತ್ರ ಆಗಲು ಸಾಧ್ಯ ಯೇಸು ಸ್ವಾಮಿ ಶಕ್ತಿಯಿಂದ ಆಗಲು ಸಾಧ್ಯ ಯೇಸು ಸ್ವಾಮಿ ಕೊಡುವ ಆತನ ಪವಿತ್ರ ವಾಕ್ಯದಿಂದ ಆಗಲು ಸಾಧ್ಯ ಪವಿತ್ರಾತ್ಮ ನಮ್ಮಲ್ಲಿ ಬಂದಾಗ ಇದು ಆಗಲು ಸಾಧ್ಯ ಆ ಹೌದು ಯೇಸು ಅವರನ್ನು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಭಾವಕವಾಗಿಯೂ ಮತ್ತು ಆಧ್ಯಾತ್ಮಿಕವಾಗಿಯೂ ಸ್ವಸ್ಥ ಮಾಡಿದ ಸರ್ವತೋಮುಖ ಬದಲಾವಣೆ ಅವರಲ್ಲಿ ಆಯಿತು ಈ ದೆವ್ವ ಹಿಡಿದವರು ಸ್ವಸ್ಥರಾದ ನಂತರ ಅವರಿಗೆ ತಿಳಿದ ವಿಷಯ ಏಸು ಮೆಸ್ಸಿಯನೆಂದು ಎಷ್ಟು ತಿಳಿದಿದೆ ಅಲ್ಪ ವಿಷಯ ಅಷ್ಟನ್ನು ಅವರು ಅವರ ಊರುಗಳಿಗೆ ಹೋಗಿ ಹೇಳಿದರು ಇದನ್ನೇ ಏಸು ಸ್ವಾಮಿ ಅವರಿಗೆ ಹೇಳಿದ ನೀವು ನಿಮ್ಮ ಊರಿಗೆ ಹೋಗ್ರಪ್ಪ ನನ್ನ ಜೊತೆಗೆ ಬರಬೇಕಾಗಿಲ್ಲ ನೀವು ಅಂತ ಒಬ್ಬ ಸುವಾರ್ತಿಕ ಒಬ್ಬನ ಬಗ್ಗೆ ಬರೀತಾರೆ ಮಾರ್ಕ ಇಬ್ಬರ ಬಗ್ಗೆ ಬರ್ತಾರೆ ಮತಾಯ ಒಬ್ಬರ ಬಗ್ಗೆ ಬರ್ತಾರೆ ಮಾರ್ಕನ ಪುಸ್ತಕದಲ್ಲಿ ಇಬ್ಬರ ಬಗ್ಗೆ ಇದೆ ದೇವರ ಕೃಪೆ ಯಾರ್ಯಾರ ಹೃದಯ ಮುಟ್ಟಿತೋ ಅವರೆಲ್ಲರೂ ಹೀಗೆ ಮಾಡ್ತಾರೆ ನೀವು ನೋಡ್ತೀರಿ ಇನ್ನೊಂದು ವಿಷಯ ಖಚಿತತೆಯಿಂದ ಹೇಳುವುದು ಈಗ ದೇವರು ನಮಗೆ ಮಾರ್ಪಾಡು ಮಾಡಿರುವುದನ್ನು ನಾವು ಆತನಲ್ಲಿ ಇದ್ದೇವೆ ಆತನು ನಮ್ಮನ್ನು ಪ್ರೀತಿಸ್ತಾನೆ ನಾವು ಅವನನ್ನು ಪ್ರೀತಿಸಬೇಕು ನಮಗೆ ವಾಕ್ಯದ ಮೂಲಕ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ ನಿಷ್ಠೆ ಪ್ರಾಮಾಣಿಕತೆ ಸತ್ಯ ಶುದ್ಧತ್ವ ಶಮೆದಮೆ ಉಪಕಾರ ಇವೆಲ್ಲವುಗಳನ್ನ ನಾವು ರೂಢಿ ಮಾಡಬೇಕು ಅಂತ ಇವರು ಖಚಿತಪಡಿಸಿಕೊಂಡು ಮಾಡೋದಾದರೆ ಹೀಗೆ ಅವರು ಜೀವಿಸಿ ಇತರರಿಗೆ ಸಾಕ್ಷಿಯನ್ನು ಹೇಳೋದಾದರೆ ಆ ಸಾಕ್ಷಿ ಪರಿಣಾಮಕಾರಿಯಾಗಿರ್ತದೆ ಅಂತ ನಾವು ಇಲ್ಲಿ ನೋಡ್ತೇವೆ ಒಂದು ಯೋಹಾನ ಐದು ಹನ್ನೊಂದರಿಂದ ಹದಿಮೂರರಲ್ಲಿ ಇದಲ್ಲದೆ ಸಿಂಹಾಸನವು ಜೀವಿಗಳು ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರು ಭೂಮ್ಯಾಕಾಶ ಸಮುದ್ರದೊಳಗಿರುವುದೆಲ್ಲವೂ ಸಿಂಹಾಸನ ಸಿಂಹಾಸನ ಸೀನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ ಪ್ರಭಾವ ಆಧಿಪತ್ಯಗಳು ಎಂದರು ಇದನ್ನು ಯೋಹಾನ ನೋಡಿದ ದರ್ಶನದಲ್ಲಿ ಅಂದರೆ ಅವನು ನೋಡಿದ್ದನ್ನು ನಮಗೆ ತಿಳಿಸ್ತಾ ಇದ್ದಾನೆ ಬಹಳಷ್ಟು ವಚನಗಳಿದೆ ಇದು ಒಂದು ದೃಷ್ಟಾಂತವಾಗಿ ಮಾತ್ರ ವೈಯಕ್ತಿಕವಾಗಿ ನಮಗೆ ರಕ್ಷಣೆಯ ಒಂದು ಖಚಿತತೆ ಅಶ್ಯೂರೆನ್ಸ್ ಆಗದೆ ಹೋದರೆ ನಾವು ಕ್ರಿಸ್ತನ ಬಗ್ಗೆ ಇತರರಿಗೆ ಆಗೋದಿಲ್ಲ ಈಗ ಒಂದು ವಾಕ್ಯ ನಾನು ಮಾಡಬೇಕು ಎಷ್ಟು ಜನರು ನಾವು ಕ್ರಿಸ್ತನಿಗೆ ನಿಜ ಸಾಕ್ಷಿಗಳಾಗಿದ್ದೇವೆ ಆಗಿಲ್ಲ ಅಂದರೆ ನಮಗೆ ರಕ್ಷಣೆ ಇನ್ನೂ ಖಚಿತವಾಗಿಲ್ಲ ಅಂತನ ಪರೀಕ್ಷಿಸಿಕೊಳ್ಳಿ ಪವಿತ್ರಾತ್ಮನು ತಮ್ಮೊಳಗೆ ಪ್ರವೇಶಿಸಲಿ ತಮ್ಮೊಳಗೇನೆ ಇರಲಿ ಈ ಈ ಇವುಗಳ ಅರ್ಥವನ್ನು ಮಾಡಲಿ ನಮಗೆ ವೈಯಕ್ತಿಕವಾಗಿ ಯೇಸುವಿನಲ್ಲಿಯ ರಕ್ಷಣೆ ಅನುಭವ ಖಚಿತವಾಗಿಲ್ಲವಾದರೆ ಆ ಬಗ್ಗೆ ಸಾಕ್ಷಿ ಹೇಳಲಾಗುವುದಿಲ್ಲ ಕ್ರಿಸ್ತನ ಬಗ್ಗೆ ಸಾಕ್ಷಿ ಹೇಳಲಾಗುವುದಿಲ್ಲ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ದೇವರೊಂದಿಗೆ ಸಮಾಧಾನದಲ್ಲಿದ್ದೇವೆ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ರೋಮಾಪುರದವರಿಗೆ ಐದು ಒಂದನೇ ವಚನದಲ್ಲಿ ನಂಬಿಕೆಯಿಂದ ನಾವು ಕ್ರಿಸ್ತನನ್ನು ಸ್ವೀಕಾರ ಮಾಡಿದ ನಂತರ ಆತನು ನಮ್ಮಲ್ಲಿ ವಾಸಿಸುತ್ತಾನೆ ರೋಮಾಪುರದವರಿಗೆ ಎಂಟು ಒಂದರಲ್ಲಿ ಕೂಡ ಈ ಅಂಶ ಇದೆ ನಾವು ಆತನ ಕೃಪೆಗೆ ಕೃತಜ್ಞರಾದರೆ ಆತನು ನಮ್ಮನ್ನು ಕೃತಜ್ಞರಾಗದೇ ಇದ್ದರೆ ನಾವು ಆತನ ಕೃಪೆಗೆ ಕೃತಜ್ಞರಾಗದೇ ಇದ್ದರೆ ಆತನು ನಮ್ಮನ್ನು ತ್ಯಜಿಸಿ ಸಾಗ್ಬೋದು ನಮ್ಮನ್ನು ಬಿಟ್ಟು ಬಿಡ್ಬೋದು ಆದ್ದರಿಂದ ಒಂದು ಸಾರಿ ಕೃಪೆಯನ್ನು ಹೊಂದಿದ್ದೇವೆ ಅಂತಂದರೆ ಎಲ್ಲ ಸಮಯದಲ್ಲೂ ಹೊಂತೇವೆ ಅಂತಲ್ಲ ಇನ್ನು ಕೊನೆಯದಾಗಿ ಸಾಕ್ಷಿ ಹೇಳಲು ಅರ್ಹವಾದದ್ದು ಸಮಥಿಂಗ್ ವರ್ತ್ ಟೆಸ್ಟಿಫೈಯಿಂಗ್ ಅಬೌಟ್ ಇದು ಖಂಡಿತವಾಗಲೂ ಬೆಲೆಯುಳ್ಳ ಕಾರ್ಯ ಏನು ನಾವು ಸಾಕ್ಷಿ ಹೇಳುವಂಥದ್ದು ಯಾಕೆಂದರೆ ಯೇಸು ಸ್ವಾಮಿ ಇದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ ಯೇಸು ಸ್ವಾಮಿಯ ಕೆಲಸ ಇದು ಪವಿತ್ರ ಆತ್ಮನನ್ನು ಕೊಟ್ಟಿದ್ದಾನೆ ಅವನೇ ಜೊತೆಗಿದ್ದಾನೆ ಅವನು ಆಶೀರ್ವಾದವನ್ನು ಆಶ್ವಾಸನೆ ಮಾಡಿದ್ದಾನೆ ಹಾಗಾದರೆ ಇದು ಒಂದು ಬೆಲೆ ಬಾಳುವ ಕಾರ್ಯವಲ್ಲವೇ ಖಂಡಿತವಾಗಿಯೂ ಬಹಳ ಅಮೂಲ್ಯವಾದಂಥದ್ದು ಇದರಂಥ ಶ್ರೇಷ್ಠ ಕಾರ್ಯ ಕೆಲಸ ಕರ್ತವ್ಯ ಇನ್ನೊಂದಿಲ್ಲ ಕ್ರಿಸ್ತನೊಂದಿಗೆ ಸಿಲುಬಿಗೆ ಹಾಕಿಸಿಕೊಂಡ ಅವರಾಗಿದ್ದೇವೆ ಆ ಎರಡು ಇಪ್ಪತ್ತರಲ್ಲಿ ಪೌಲನು ಹೇಳುವುದು ಕ್ರಿಸ್ತನೊಂದಿಗೆ ಸಿಲುಬಿಗೆ ಹಾಕಿಸಿ ಇನ್ನು ಜೀವಿಸುವವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಪೌಲನ ಈ ಅನುಭವ ಭಾಳ ಉನ್ನತವಾದಂಥದ್ದು ಆತನು ಇಡೀ ಸತ್ಯವೇದದಲ್ಲಿ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿತನಾದಂಥ ಒಬ್ಬ ವ್ಯಕ್ತಿ ಇನ್ನೂ ಜನರಿದ್ದಾರೆ ಆದರೆ ಈತನು ಒಂದು ತರವಾಗಿದ್ದ ಆದರೆ ಈಗ ದೇವರಿಂದ ಕರೆಯಲ್ಪಟ್ಟ ಈಗ ಏನು ಆತನು ಹೇಳ್ತಾನೆ ನೋಡ್ತಾ ಇದ್ದೇವೆ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗ ಇಲ್ಲಿ ಅನೇಕ ಆಸೆ ಅಭಿಲಾಸೆ ಸ್ವ ನಿರಾಕರಣೆ ಇವನ್ನೆಲ್ಲ ತ್ಯಾಗ ಮಾಡಬೇಕಾಗ್ತದೆ ಇವುಗಳನ್ನ ತ್ಯಾಗ ಅಂತ ನಾವು ಕರಿತೇವೆ ಆದರೆ ನಿಜವಾದ ತ್ಯಾಗ ಇವಲ್ಲ ಇವು ನಮಗೆ ಒಳ್ಳೆಯವುಗಳಲ್ಲ ನಾವು ಈ ಲೋಕದಲ್ಲಿ ಬೆಳೆಸ್ಕೊಂಡಿದ್ದೇವೆ ಸೈತಾನನು ಇವುಗಳನ್ನು ತನ್ನ ಇಚ್ಛೆಗೆ ಪೂರಕವಾಗಿ ನಮ್ಮಲ್ಲಿ ಹಾಕಿ ಬಿಟ್ಟಿದ್ದಾನೆ ಇವು ತ್ಯಾಗಗಳಲ್ಲ ಆದರೆ ತ್ಯಾಗ ಅಂತ ಅನ್ಬೋದು ಕೆಲವು ಸರಿ ನಮಗೆ ಹಣ ಇದೆ ಒಳ್ಳೆಯದೆ ದೇವರಿಗೆ ತಿಳಿದಿದೆ ಮನಸ್ಸು ಬಂತು ಇದನ್ನು ನಾವು ಸ್ವಾಮಿ ಸೇವೆಗೆ ಕೊಡಬೇಕಂತ ಕೊಡುವಂಥದ್ದನ್ನು ತ್ಯಾಗ ಅಂತ ಹೇಳ್ಬೋದು ಒಳ್ಳೆತನದಿಂದ ಉಪಯೋಗ ಮಾಡುವಂಥ ಗುಣ ಇದೆ ಆದರೆ ತ್ಯಾಗ ಅಂತ ಅನ್ಬೋದು ಬಲಯುತವಾದ ಸಾಕ್ಷಿಗಳು ಇತರರ ಬದುಕುಗಳನ್ನು ಬದಲಾಯಿಸಲು ಶಕ್ತವಾದಂಥ ಸಾಕ್ಷಿಗಳು ಕ್ರಿಸ್ತನು ತಮಗೆ ಏನು ಮಾಡಿರುವನು ಎಂಬುದನ್ನು ಇವರು ಈ ಸಾಕ್ಷಿಗಳು ಹೇಳ್ತವೆ ಕ್ರಿಸ್ತನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿದ್ದಾನೆ ಈ ಸಾಕ್ಷಿಯನ್ನು ಹೇಳುವುದರಲ್ಲಿ ಆತನ ಮಕ್ಕಳಾಗಿರುವುದರಲ್ಲಿ ಆತನ ಮಕ್ಕಳಾಗಿದ್ದೇವೆ ನಮಗೆ ಸಮೃದ್ಧಿಯ ಜೀವನವನ್ನು ಕೊಟ್ಟಿದ್ದಾನೆ ಶಾಂತಿಯನ್ನು ಕೊಟ್ಟಿದ್ದಾನೆ ಜ್ಞಾನವನ್ನು ಕೊಟ್ಟಿದ್ದಾನೆ ನೀತಿಯನ್ನು ಕೊಟ್ಟಿದ್ದಾನೆ ಶುದ್ಧೀಕರಿಸಿದ್ದಾನೆ ಕೊನೆಗೆ ವಿಮೋಚನೆಯನ್ನು ಮಾಡಿದ್ದಾನೆ ಇದನ್ನು ನಾವು ವೋಹಾನ ಒಂದು ಹನ್ನೆರಡು ಹತ್ತು ಹತ್ತು ಹದಿನಾಲ್ಕು ಇಪ್ಪತ್ತೇಳು ಹಾಗೂ ಒಂದು ಕೋರಿಂದ ಒಂದು ಮೂವತ್ತರಲ್ಲಿ ಇವುಗಳನ್ನು ನೋಡ್ತೇವೆ ದೇವರು ನಮ್ಮನ್ನು ಆಶೀರ್ವದಿಸಲಿ ನೀವು ತಿಳ್ಕೊಂಡಿದ್ದೀರಿ ಇವತ್ತು ಈ ವಿಷಯ ಯೇಸುವಿನ ಕಥೆಯನ್ನು ಹಂಚಿಕೊಳ್ಳುವುದು ಹೇಗೆ ಅಂತ ಆತನ ಕಥೆಯನ್ನು ಖಂಡಿತವಾಗಲೂ ಹಂಚಿಕೊಳ್ಳುವವರಾಗ್ತೀರಿ ಅಂತ ನಾನು ನಂಬಿದ್ದೇನೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧ ತಂದೆಯೇ ಪ್ರಿಯರನ್ನು ಆಶೀರ್ವದಿಸು ಬಲಪಡಿಸು ಕೈ ಹಿಡಿದು ನಡೆಸು ಯೇಸುವಿನ ಕಥೆಯನ್ನು ಇವರು ಹಂಚಿಕೊಳ್ಳುವಂಥವರಾಗಲೆಂದು ಯೇಸ್ವಾಮಿ ಸ್ವಾಮಿ ಬೇಡಿಕೊಳ್ಳುತ್ತೇನೆ ತಂದೆಯೇ ಆಮೇಲೆ